ಆಯ್ತು ನೋಡ ಬಾಂಡೆ ತಿಕ್ಕೊಂಡ್ ಒಳಗ್ ಬರಮಟ ಅಂದ್ರ ಬಾಂಡೆ ಬಾಳ ಇದ್ವ. ಈಗ ದಾದಿ ಮತ್ತೆ ಚಾ ಕಟ್ಟಿನ ತಡಿವ ಚಾ ಕೊಟ್ಕೊ ಸಂತ ಮಸ್ತ್ ದಾದಿ ಮತ್ ಸ್ವಲ್ಪ ಆಯ್ತಲ್ಲ ಮಮ್ಮಿ ಯಾಕ ಮತ್ತೆ ದಾದಿ ಮತ್ತೆ ದಾದಿ ಲಗು ಆಗ್ಲ ಅಂತ ಹೇಳಿ ಇಟ್ಟಿನಿ. ಹೌದಿನ ಈಗ ಏನ್ ಮಾಡಕ್ ಕುಂತೀನಿ ನೋಡ್ವಾ. ಎಲ್ಲಾರಿಗೂ ಚಾ ಮಾಡಿ ಚಾ ಹಿಟ್ಟೆ. ಮಮ್ಮಿ ಇವತ್ತು ಬರ್ತಾರೆ ಮಮ್ಮಿ ಎಲ್ಲ ಗಣಪತಿ. ಇಲ್ಲ ಜೈ ಜೈ ಅನ್ನ ಅನ್ಸಿತ್ತ ನನಗ ಯಾರ ಜೈ ಜೈ ಅನ್ನ ಕುಂತಿದ್ಲ. ಮಮ್ಮಿ ದಾದಿ ಜೋಡಿ ಏನ್ ಮಾಡಕ್ ಕುಂತೀನಿ. ದಾದಿ ಮತ್ತೆ ಹೋಳಿಕಾಯಿ ಸೋಸಾಕತ್ತಾರ. ನಾನ್ ಬೆಂಡಿಕಾಯಿ ಹೆಚ್ಚಾಗತ್ತೆ ನೋಡ್ ಪಲ್ಯ ಮಾಡಕ್. ಹೌದೇನ ದಾದಿ ಏನ್ ಮಾಡಕ್ ಕುಂತೀನಿ. ನಾ ಚೌಳಿಕಾಯಿ ಸೋಸ್ ಮಾಡಕತ್ತೇನಿ. ನೀ ಏನ್ ಮಾಡಕತ್ತೀವ? ನಾ ಏನ್ ಮಾಡಕ್ ಕುಂತಿಲ್ಲ. ಸಾಲಿ ಸುಟಿ ಐತಿ. ಸುಟಿ ಐತನ? ಗಣಪ ಹಬ್ಬ ಐತಲ್ಲ ಇವತ್ತ. ಎಂತ ಚಲೋ ಆತಲ್ ಬೇವ ಸಾಲಿ ಸುಟಿ ಐತ ನನಗ ಸಂತೋಷ ಆತ್ ನೋಡ್ಬಾ. ನಿಮ್ಮ ಸಂತೋಷ ಆತ ತಮ್ಮನೇ ಸಂತೋಷ ಆತ. ಅಕ್ಕಿಗೆ ಆಗೈತಿ ಹೆಚ್ಚಿಗೆ ಅಕ್ಕಿಗಿಂತ ನನಗ ಆಗೈತಿ. ಅಕ್ಕಿ ಸಾಲಿಗೆ ಹೋಗಿ ಅಂದಂಗ ಆತಲ್ಲ ನಾನು. ಸುಟಿ ಐತಿ ಅಲ್ಲಿಂದಾಗ ಗಪ್ಪನೆ ಬಾಯಿ ಮುಚ್ಕೊಂಡ್ ಕುಂದ್ರಂಗ ಆತ. ಎಷ್ಟ್ ಚಲೋ ಆತ್ ನೋಡ್ಬೆ. ಎಂತ ಚಲೋ ಆತ್ ಸಂತೋಷ ಸುದ್ದಿ ಕೇಳಿದಂಗ ಸುಟಿ ಐತಿ ಅಂದ್ರೆ ಸಂತೋಷ ಆಕತ್ ನೋಡ್ ನನಗ ಅಕ್ಕಿಗೆ ಕುಡಿ. ಹೌದ್ರಿಪ್ಪ. ರೀ ಏನ್ರಿಪ್ಪ ನಾನ್ ಬ್ಯಾಂಕ್ ಹೋಗ್ಬೇಕಂತ ಹೇಳಿದ್ರ ಮಳಿನ ಬರಕತ್ತಲ್ಲ ಅದಕ್ಕೆ ಆರಾಮ ಮಕ್ಕಂದಿತ್ತ ಅದೇ ಮಳಿ ಬಂತ ಎದ್ದ ಬಂದೈತಿ ಪಾಪ. ಬರಲ್ ಬರ್ರಿ ಬೆಳಿಗ್ಗೆ ಎಷ್ಟು ಬಿಸಿಲಿತ್ತ ಈಗ ನೋಡಿದ್ರ ಬೆಳಗ್ ಬಿಸಿಲ್ ಇತ್ತ ಮಧ್ಯಾಹ್ನ ಮಳಿ ಬರಕತ್ತ ಅಷ್ಟಾರಿ ಇದು ಹೆಂಗ ಹೇಳ್ರಿ ಇದು ಉತ್ತರಿ ಮಳಿ ಅಂತ ಬಿಸಿಲ್ ಕಾದ್ ಕಾದ್ ಮಳಿ ಬರ್ತತ್ರಿ. ಹೆಂಗ್ ಸಿಟ್ಟು ಬರ್ಸ್ತಿರ ನೋಡ್ರಿ ಹಂಗರಿ ಈಕಿ ಛತ್ರ ನೋಡ್ರಿ ಛತ್ರಿ ಇದೆ ಸಿಕ್ಕ ಆ ಛತ್ರಿ ಒಂದ ಇದನ್ನ ಗಟ್ಟಿನ ಕಾಣಿಸ ತಮ್ಮನ ತಡಿ ಸ್ವಲ್ಪ ಮಳಿ ನಿಂದ್ರಲ್ಲಿ ಹೋಗೋಣ ಅಂತ ತಮ್ಮನ ತಡಿ ಅದು ನಿನಗೆ ಅಷ್ಟ ಆತ ನನಗೆ. ಈಗ ನೋಡ್ರಿ ಫ್ರೆಂಡ್ಸ ಮಳಿ ನಿಂತ್ರಿಪ್ಪ. ಈಗ ನಾನು ತಮ್ಮನ ಎಲ್ಲಿ ಹೊಂಟಿಪ್ಪ ಅಂತಂದ್ರೆ ಬ್ಯಾಂಕಿಗೆ ಹೊಂಟಿದ್ವಿ. ಹೋದ ತಿಂಗಳಿಗೆ ಐ ಡಿ ಮಾಡಿಸ್ಕೊಂಡಿದ್ನಲ್ರಿ. ಈಗ ಅದ್ರದ್ದು ಇವತ್ತು ಡೇಟ್ ಐತೆ ರೊಕ್ಕ ತುಂಬೋದೆ. ಈಗ ಹೋಗಿ ದುಡ್ಡು ತುಂಬಿ ಬರ್ತೀನಿ ರೀ ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ ಇದು ಬ್ಯಾಂಕ್ ಎಲ್ಲ ಐತಪ್ಪ ಅಂತ ಹೇಳಿದ್ರೆ ಉಣ್ಕಲ್ ಕ್ರಾಸ್ ಒಳಗೆ ಐತ್ರಿ. ನಾನು ಕೆ ವಿ ಜಿ ಬ್ಯಾಂಕ್ ಒಳಗೆ ಮಾಡ್ಸೀನಿ ರೀ ಇದನ್ನ ಐ ಡಿನ. ಹಂಗಾಗಿ ಈಗ ಫಸ್ಟ್ ಅಲ್ಲಿತ್ರಿ ಅದು ಸಾಯಿನಗರದೊಳಗೆ. ಈಗ ಇಲ್ಲಿ ಶಿಫ್ಟ್ ಆಗೈತ್ರಿ ಉಣ್ಕಲ್ ಕ್ರಾಸ್ ಒಳಗೆ. ತಮ್ಮನ್ನ ಇಲ್ಲೊಂದು ಗಣೇಶ ಒಂದು ಮೂರ್ತಿ ಐತೆ ನೋಡು. ಅದು ಮೊದ್ಲ ಇದ್ದಿತ್ತು ನೋಡಿದ್ದೆ ನೀನೆ ಯಾವಾಗ? ಅಯ್ಯೋ ಹೌದಲ್ಲ ಬಾಬಾ ನಾವು ಬಂದಿದ್ವಲ್ಲ ಹೌದಿಲ್ಲ. ಹ್ಮ್ ಹೌದ್ ನೋಡು ನನ್ನ ನೆನಪ ಇಲ್ಲ ನೋಡು ತಮ್ಮನ್ನ. ಹ್ಮ್ ನೋಡಿ ಈಗೇನು ಮಧ್ಯಾಹ್ನದಾಗ ಗದ್ದಲಿರಂಗಿಲ್ಲ ಏನಿಲ್ಲ ಇಲ್ಲಿ ನೋಡ್ರಿ ಫ್ರೆಂಡ್ಸ. ಇದು ಇಲ್ಲಿ ಈ ರಸ್ತೆಯಲ್ಲಿ ಹೋಗತ್ತಪ್ಪ ಅಂತ ಹೇಳಿದ್ರೆ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋಗತ್ತ ನೋಡ್ರಿ. ಉಣ್ಕಲ್ ಕ್ರಾಸ್ಲಿಂತ್ರ ಸ್ವಲ್ಪ ಮುಂದೆ ಬಂದ್ವಿ ಅಂದ್ರೆ ಇಲ್ಲಿ ಹೋಗತ್ತ ನೋಡ್ರಿ ಈ ರಸ್ತೆ ರೀ ಚಂದ್ರಮೌಳೇಶ್ವರ. ಇಲ್ಲಿ ನೋಡ್ರಿ ಫ್ರೆಂಡ್ಸ ನಾವು ಬಂದದ್ದು ವೇಸ್ಟ್ ಆತು ನೋಡ್ರಿಪ್ಪ. ಯಾಕಂತ ಹೇಳಿದ್ರೆ ಇಲ್ಲಿ ಎಂಟ್ರಿ ಮಾಡ್ಕೊಡಿಲ್ರಿ ಸರ್ವರ್ ಡೌನ್ ಅದಾವಂತ್ರಿ. ಬೆಳಗ್ಗೆ ಇಟ್ಟು ಪಾಸ್ಬುಕ್ಕನ್ನು ಭಾಳ ಅದಾವಂತ್ರಿ. ಹಂಗಾಗಿ ನಾಳೆ ಬಂದ್ಬಿಡಮ್ಮ ಅಂತ ಹೇಳಿದ್ರಿ. ಈಗ ವಾಪಸ್ ಬಂದಿರಿ ಹೊಂಟಿ ನೋಡ್ರಿ ಮನೆಗೆ. ಈಗ ನೋಡ್ರಿ ಫ್ರೆಂಡ್ಸ ನಾನು ಬ್ಯಾಂಕಿಗೆ ಹೋಗಿ ಮನೆಗೆ ಬಂದರಿ. ಮನೆಗೆ ಬಂದ ತಕ್ಷಣ ಇಲ್ಲಿ ನಮ್ಮ ಓಣಿ ಗಣಪತಿನ ತೊಗೊಂಬಂದಾರಿ. ಅಂದ್ರೆ ನಿನ್ನ ಹತ್ರನ ತೊಗೊಂಬಂದಾರಿ. ಈಗ ಅದನ್ನ ನೋಡೋಂಬರಿ ಹೆಂಗೈತಿ ಗಣಪತಿ ನಾನು ನೋಡ್ತೀನಿ ನಿಮಗೂ ತೋರಿಸ್ತೀನಿ ರೀ ಫ್ರೆಂಡ್ಸ್. ನಮ್ಮ ಮನೆಯವರು ಬರತ್ತಾರ್ರಿ ಇಲ್ಲಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇದು ನಮ್ಮ ಓಣಿ ಗಣಪತಿ ನೋಡ್ರಿ. ಇದು ಗಣಪತಿ ನಿನ್ನ ರಾತ್ರಿನ ಬಂದತ್ರಿ ಹೌದಿಲ್ರಿ? ರಾತ್ರಿ 12 ಗಂಟೆ 1 ಗಂಟೆಗೆ ಬಂದತ್ರಿ ಇಲ್ಲಿ ಗಣಪತಿ. ಎಷ್ಟು ಮಸ್ತ್ ಐತೆ ನೋಡ್ರಿಪ್ಪ ಗಣಪತಿ. ಭಾಳ ಲುಕ್ ಐತ್ರಿ, ಭಾಳ ಮಸ್ತ್ ಐತ್ರಿ ಗಣಪತಿ. ಫಸ್ಟ್ ಗಣಪತಿ ನಮ್ಮ ವಿಡಿಯೋದೊಳಗೆ 8 ಆತ್ರಿ ಇವಾಗ. ಸಮಸ್ತ ನಾಡ ಜನತೆಗೆ ನಮಸ್ಕಾರ. ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಸೊ ನೋಡ್ರಿ ಫ್ರೆಂಡ್ಸ್ ನಾವು ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕಂತ ಹೇಳಿ ನಾವು ಕೂತ್ಕೊಂಡಿರುಪ ಇಲ್ಲಿ. ಆ ವಿಷಯ ಮಾತಾಡೋಕೊಂದು ಕಾರಣ ಐತ್ರಿ. ಯಾಕಂದ್ರೆ ನಾವು ಪ್ರತಿಯೊಂದು ಬ್ಲಾಗ್ ಬಿಡ್ತೇವಲ್ರಿ, ಆ ಬ್ಲಾಗಿಗೆ ಆ ಕಮೆಂಟ್ ಬರಾಕತ್ತೇವ್ರಿ. ಅದು ಒಂದಲ್ರಿ ಭಾಳ ಕಮೆಂಟ್ ಬರಾಕತ್ತೇವ್ರಿ. ಅವ್ರು ಮೋಸ್ಟ್ಲಿ ಏನಾದರೂ ಹೊಸದಾಗ ನಮ್ಮ ಸಬ್ಸ್ಕ್ರೈಬರ್ ಇರ್ಬೋದ್ರಿ, ಅಥವಾ ಆ ವಿಡಿಯೋ ಅವ್ರು ನೋಡಿರಂಗಿಲ್ಲರಿ.
ಈಗ ಅದಕ್ಕೆ ನಾವು ಈ ವಿಡಿಯೋದಾಗ ಮಾತಾಡ್ಬಿಟ್ರಾತ ಅಂತೇಳಿ ನಾವು ಅಂದ್ರೆ ಅವ್ರ ಡೌಟ್ ಎಲ್ಲ ಕ್ಲಿಯರ್ ಮಾಡಿದ್ರಾತ ಅಂತೇಳಿ ನಾವು ವಿಡಿಯೋದಾಗ ಮಾತಾಡಕತ್ತೀರಿ. ಅದು ಯಾವ ವಿಷಯಪ್ಪ ಅಂತ ಹೇಳಿದ್ರೆ ನನ್ನ ಪ್ರೆಗ್ನೆನ್ಸಿ ವಿಷಯ ರೀ. ನಾನು ಪ್ರೆಗ್ನೆಂಟ್ ಇದ್ದೆ ರೀ. ಆಮೇಲೆ ನಾವು ಈಗ ಮೂರನೇ ಮಗು ಬೇಡ, ನಮಗೆ ಎರಡು ಮಕ್ಕಳು ಸಾಕು. ಈಗಿನ ಇದ್ರೊಳಗೆ ನೋಡಿದ್ರೆ ನಮ್ಗೆ ಎರಡು ಮಕ್ಕಳು ಸಾಕ್ರಿಪ್ಪ, ಮೂರನೇ ಮಗು ಬೇಡ ಬೇಡ ಅಂತೇಳಿ ನಾವು ನಿರ್ಧಾರ ಮಾಡಿ ಅದ್ರ ಬಗ್ಗೆ ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೆ ಆತ್ರಿ. ಅದೆಲ್ಲ ಸಾಲ್ವ್ ಆಗಿದ್ದ ಆತ್ರಿ. ಆಮ್ಯಾಗ ಪ್ರೆಗ್ನೆನ್ಸಿ ಇಲ್ಲ ರೀ. ಆಮ್ಯಾಗ ಇದ್ರ ಬಗ್ಗೆ ನಾವು ಮಾತಾಡಿ ಇದ್ರ ಬಗ್ಗೆ ಡಿಸಿಷನ್ ತಗೊಂಡು ಒಂದು ಬ್ಲಾಗ್ ಮಾಡಿದ್ವಿ. ಆಮ್ಯಾಗ ಆ ಬ್ಲಾಗ್ ಅಪ್ಲೋಡ್ ಮಾಡಿ ನಾವು ಕಡಿಮೆ ಕಡಿಮೆ ಅಂದ್ರು ದೀಡ್ ತಿಂಗಳ ಮ್ಯಾಗತ್ತೆ. ಈಗ ಅದನ್ನ ವಿಡಿಯೋ ನೋಡಿರಂಗ ನೋಡಿಲ್ಲ. ಆಮ್ಯಾಗ ಇನ್ನೊಮ್ಮೆ ಹೇಳ್ಬಿಟ್ರ ಬಹಳ ಚಲೋ ಆಕೈತಿ. ಇನ್ನೊಮ್ಮೆ ಇದ್ರ ಬಗ್ಗೆ ಹೇಳಕ್ ಒಂದ್ ಕಾರಣ ಐತ್ರಿ, ಇದ್ರ ಬಗ್ಗೆ ಕಮೆಂಟ್ ಬಹಳ ಅಂದ್ರೆ ಬಹಳ ಬರಾಕ್ತಿದ್ವು. ಹೊಸ ಸಬ್ಸ್ಕ್ರೈಬರ್ ಒಂದ್ ಇಲ್ಲಕಂದ್ರ ಆ ವಿಡಿಯೋ ಇವ್ರ ನೋಡಿಲ್ಲ ಅವ್ರಿಗೆ ಇವತ್ತು ಕ್ಲಿಯರ್ ಮಾಡ್ಬಿಡ. ಅಷ್ಟೇ ಅದ ಹೇಳಿನಲ್ರಿ ನಾನು. ನೋಡಿ ಫ್ರೆಂಡ್ಸ್, ನಾನು ಇವಾಗ ಪ್ರೆಗ್ನೆಂಟ್ ಇಲ್ಲ ರೀ ಪ, ನಾನು ಇದ್ದದ್ದು ಖರೇ ರೀ. ಆದ್ರೆ ಅದ್ರ ಬಗ್ಗೆ ನಾವು ಟ್ರೀಟ್ಮೆಂಟ್ ತಗೊಂಡು ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂತೀವಿ ರೀ. ಇವಾಗ ನೋಡ್ರಿ ನಾವು ಎರಡ ಮಕ್ಕಳ ಸಾಕ್ರಿ, ನಮಗೆ ಮೂರನೇ ಮಗುವಿನ ಬಗ್ಗೆ ನಾವು ವಿಚಾರನೂ ಮಾಡಂಗಿಲ್ಲ ರೀ, ನಮಗೆ ಬೇಡನೂ ಬೇಡ್ರಿ. ಆಮ್ಯಾಗ ಇಲ್ಲಿ ಹೆಂಗದ್ ಗೊತ್ತಾನೆ, ನಾವು ಬ್ಯಾಡ ಅನ್ನೋದಕ್ಕೊಂದು ಕಾರಣ ಐತಿ. ಇಲ್ಲಿ ಇಬ್ಬರಿಗೆ ಮಕ್ಕಳಿಗೆ ಕಟ್ಕೊಂಡ ಜೀವನ ಮಾಡೋದ ಬಹಳ ಅಂದ್ರೆ ಬಹಳ ವಜ್ಜೆ ಐತಿ. ಇನ್ನು ಮೂರು ಮಕ್ಕಳಿಗೆ ಕಟ್ಕೊಂಡ ಜೀವನ ಮಾಡೋದು ಸುಲಭ ಇಲ್ಲ. ನೀನು ನೋಡ್ತಿ ಏನ ನಾವು ಎಲ್ಲೆಲ್ಲಿ ಹೋಗ್ತೇವಿ, ಏನೇನ್ ಮಾಡ್ತೀವಿ, ಎಷ್ಟು ಕಷ್ಟಪಡ್ತೀವಿ ನೋಡಿ. ನಿನ್ ಹೋಗಿ ನಾವು ಅಲ್ಲಿ ಬಹಳ ಅಂದ್ರೆ ಬಹಳ ಸಿಕ್ಕಾಪಟ್ಟಿ ಬಿಸಿಲು ಅಂತ ಬಿಸಿಲಿನಾಗ ಎಲ್ಲ ಹುಡುಗರಿಗೆ ಕರ್ಕೊಂಡ್ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡ್ ಬರ್ಬೇಕಂತ ಹೇಳಿದ್ರೆ ಸುಲಭ ಇಲ್ಲ. ಐದು ಗಂಟೆ ಆದ್ರೆ ಬೆಳಿಗ್ಗೆ 11ಕ್ಕೆ ಹೋಗಿದ್ರು ನಾವು ವಿಡಿಯೋ ಮಾಡ್ಕೊಂಡ್ ಬರಕ. ಮಧ್ಯಾಹ್ನ ಊಟ ಇಲ್ಲ, ಏನಿಲ್ಲ, ಅವ ಪಾನಿಪುರಿ ತಗೊಂಡ್ ಹೋಗಿದ್ವ ತಿಂದ. ಪಾಪ ಹುಡುಗರು ನಾವು ರೀ ವಿಡಿಯೋ ಮಾಡ್ಕೊಂಡ್ ಬಂದಿವಿ. ಅಷ್ಟೆಲ್ಲ ಕಷ್ಟ ನಾವು ಇಷ್ಟೆಲ್ಲ ಕಷ್ಟ ಯಾಕೆ ಪಡ್ತೀವ್ರಿಪ್ಪ ಅಂತಿದ್ರೆ ನಾವು ಬಡವರದೇವಿ, ಹಿಂಗಾಗಿ ನಾವು ಕಷ್ಟ ಪಡಬೇಕು ನೋಡ್ರಿ. ಕಷ್ಟ ಪಟ್ರ ಮನುಷ್ಯ ಮುಂದ್ ಬರಕ್ ಆಕೈತಿ. ನಾವು ಕಷ್ಟ ಪಡಾಕತ್ತೀವಿ, ನಮಗ ದೇವ್ರ ಮ್ಯಾಗ ನಂಬಿಕೆ ಐತಿ, ನಿಮ್ಮ ಮ್ಯಾಗೆಲ್ಲ ನಂಬಿಕೆ ಐತಿ ನಮಗ. ಆಮ್ಯಾಗ ನಾವಂತೂ ಕಷ್ಟ ಪಡಾಕತ್ತೀವಿ ನೋಡ್ರಿ. ನಾವು ಬ್ಲಾಗು ಮಾಡ್ತೀವಿ, ನಮ್ಮ ಎರಡು ಕಾಮಿಡಿ ಚಾನಲ್ ಅದಾವು. ಆಮ್ಯಾಗ ನಂದ ಒಂದ್ ಏನ್ ಮಾಡಿದ್ಯಾರಿಪ್ಪ ಅಂತಿದ್ರೆ ನಾನು ಹಿಂದಿ ಚಾನಲ್ ಮಾಡಿದ್ಯಾ. ಆ ಹಿಂದಿ ಚಾನಲ್ ಒಳಗೆ ನಾನು ಹಿಂದಿ ಮಾತಾಡಿ ಬ್ಲಾಗ್ ಅಪ್ಲೋಡ್ ಮಾಡಾಕ್ತಿದ್ಯಾ. ನಮಗದು ಹಿಂದಿ ಮಾತಾಡಕ್ಕೆ ನಮಗೆ ಸ್ವಲ್ಪ ಇದು ಆಕೈತೆ, ಅಂದ್ರೇನೆ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತೆ. ಯಾಕೆ ಹೆಚ್ಚು ಕಡಿಮೆ ಆಕೈತ್ರಿಪ್ಪ ಅಂತ ಹೇಳಿದ್ರೆ, ನಾನು ಸುಮ್ಮನೆ ರಿಯಲ್ ಮಾತಾಡೋ ಭಾಷೆ ಏನ್ರಿಪ್ಪ ಅಂತ ಹೇಳಿದ್ರೆ ಕನ್ನಡ. ನಮ್ಮ ಮದುವೆ ಆಗಿ ಇವತ್ತಿ ಕಡಿಮೆ ಕಡಿಮೆ ಅಂದ್ರೆ ಒಂದು 15 ವರ್ಷದ ಮ್ಯಾಗ ಆತ್ರಿ. ಆವಾಗಲಿಂತ್ರ ನಾವು ಕನ್ನಡನ ಮಾತಾಡಕೊಂತ ಬರಾಕತ್ತೇವಿ. ಹಿಂದಿ ಮಾತಾಡೋದು ಅಂದ್ರೆ ಹೆಚ್ಚಿಗೆ ಮಾತಾಡೋದೇನ್ರಿಪ್ಪ, 90% ಮಾತಾಡೋದು ಏನಂತ ಹೇಳಿದ್ರೆ ನಾವು ಕನ್ನಡ ಮಾತಾಡ್ತೇವಿ. ಹಿಂಗಾಗಿ ನಾನು ಆ ಹಿಂದಿ ಬ್ಲಾಗ್ ಒಳಗೆ ನಾವು ಏನ್ ಮಾಡಾಕತ್ತೇವ್ರಿಪ್ಪ ಅಂತ ಹೇಳಿದ್ರೆ, ಈಗ ಅಲ್ಲಿ ನಾವು ಕಾಮಿಡಿ ವಿಡಿಯೋ ಮಾಡಿ ಹಾಕಾಕತ್ತೇವಿ. ಆಮ್ಯಾಗ ನಮ್ಮ ನೋಡ್ರಿ ಕಾಮಿಡಿ ವಿಡಿಯೋ ಚಾನಲ್ ಎರಡು ಅದಾವು. ಒಂದು ನಮ್ದು ನ್ಯೂ ಚಾನಲ್ ಐತ್ರಿ, ಮೆಹಬೂಬ್ ಉನ್ಕಲ್ ಅಂತೇಳಿ. ಆಮ್ಯಾಗ ಇನ್ನೊಂದು ಚಾನಲ್ ಐತ್ರಿ, ಮೆಹಬೂಬ್ ಸುಮನ್ ವ್ಲಾಗ್ಸ್ ಅಂತೇಳಿ. ಅದು 14 ದಿನ ಆದ್ಮ್ಯಾಗ ಸುಮ್ಮನೆ ಅದ್ರ ಹೆಸರು ಚೇಂಜ್ ಮಾಡಕ್ಕೆ ಬರ್ತೈತಿ. ಅದನ್ನ ಸ್ವಲ್ಪ ಹೆಸರನ್ನ ಚೇಂಜ್ ಮಾಡೋದಂತ. ಸೊ ಯೂಟ್ಯೂಬ್ ಚಾನಲ್ ಹೆಸರು ಇಟ್ಟಿಪ್ಪ ಅಂತ ಹೇಳಿದ್ರೆ ಮತ್ತೆ ಚೇಂಜ್ ಮಾಡಕ್ಕೆ 14 ದಿನ ಬೇಕು. ಅದಕ್ಕೆ 14 ದಿನ ಬೇಕು. ಆಮ್ಯಾಗ ನಾವು ಯೂಟ್ಯೂಬ್ ಚಾನಲ್ ನೇಮ್ ಚೇಂಜ್ ಮಾಡ್ಬೋದು, ಅದನ್ನ ಚೇಂಜ್ ಮಾಡ್ತೇವೆ ನಾವೀಗ. ಸೊ ಇವತ್ತು ನಿಮಗೆ ಕ್ಲಿಯರಿಟಿ ಆತ್ರಿಪ್ಪ ಅಂತೇಳಿ ನಾವು ಅನ್ಕೊಂತೇವಿ. ಇವಾಗ ಗಣೇಶನ ಹಬ್ಬ ರೀ, ಎಲ್ಲಾ ಕಡೆ ಗಣೇಶನ ಹಬ್ಬ ಫುಲ್ ಗ್ರಾಂಡ್ ಆಗಿ ನಡೀತಿರ್ತೈತಿ. ಇಂತ ಒಂದು ಗಣೇಶನ ಹಬ್ಬದಾಗ್ರಿ ನಮಗೊಬ್ರು ಕಮೆಂಟ್ ಮಾಡಿದ್ರಿ, ಅದೇನ್ಪ ಅಂತ ಹೇಳಿದ್ರೆ ನಾವು ಜಾಸ್ತಿ ಚಿಕನ್ ಆಮೇಲೆ ಮೀನ ಮಾಡೋದನ್ನೆಲ್ಲ ತೋರಿಸಿರ್ತೀವಿ ವಿಡಿಯೋದೊಳಗ. ಅಂದ್ರೆ ನಮ್ಮ ಮನೆಯೊಳಗೆ ಏನ್ ನಾವು ಮಾಡ್ಕೊಂಡು ಊಟ ಮಾಡ್ತಿರ್ತೀವಿ ಅದನ್ನ ರೆಸಿಪಿ ಅಂತ ತಿಳ್ಕೊಬಹುದು. ನಮ್ಮ ಜೀವನ ತೋರಿಸೋದಕ್ಕೆ ಬ್ಲಾಗ್ ಅಂತ ಅಂತಾನೆ. ಅದನ್ನ ನಾವು ಏನಾದ್ರೂ ಊಟ ಮಾಡ್ಲಿ ರೀ, ಅದನ್ನೆಲ್ಲ ನಾವು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ನಾವು ವಿಡಿಯೋ ಮಾಡ್ತಿರ್ತೀವಿ ಫ್ರೆಂಡ್ಸ್. ಹಂಗಾಗಿ ಅವರು ಕಮೆಂಟ್ ಮಾಡಿ ಹೇಳಿದ್ರೆ ಈಗ ಗಣೇಶನ ಹಬ್ಬ ಐತ್ರಿ, ನೀವು ಚಿಕನ್ ಮೀನ ಅದನ್ನೆಲ್ಲ ಏನು ತೋರಿಸ್ಬೇಡ್ರಿ, ಈಗ ಸರಿ ಹಬ್ಬ ಮುಗಿಯೋವರೆಗೂ ಅಂತ ಹೇಳಿದ್ರ. ಆಯ್ತ್ರಪ್ಪ ಅಂತಂದೇಳಿ ನಾವು ಇದನ್ನ ಮಾಡಿದ್ರೆ ಅಂದ್ರ ಮತ್ತ ಅವ್ರಿಗೆ ಕಮೆಂಟ್ ಮಾಡ್ಯಾರಂತ್ರಿ. ಹೌದು, ಅವ್ರ ಕಮೆಂಟ್ ಗೆ ರಿಪ್ಲೈ ಮಾಡ್ಯಾರ. ಏನಂತ ರಿಪ್ಲೈ ಮಾಡ್ರ ಅಂತ ಹೇಳಿದ್ರೆ, ಅವ್ರು ಏನರ ತೋರಿಸ್ಲಿರಿ ನಿಮಗೆ ಆಗ್ಬೇಕಂತ ಹೇಳಿ ರಿಪ್ಲೈ ಮಾಡ್ಯಾರ ಅವ್ರು. ಸೊ ಹಿಂಗಾಗಿ ದಯವಿಟ್ಟು ಯಾರಿಗೂ ಯಾರು ರಿಪ್ಲೈ ಮಾಡಕ್ ಹೋಗ್ಬೇಡ್ರಿ, ಒಂದು ಒಳ್ಳೇದು ರಿಪ್ಲೈ ಮಾಡ್ರಿ. ನಮಗೆ ಅವ್ರು ಏನು ಕಮೆಂಟ್ ಮಾಡ್ರಲ್ಲ ಅವ್ರು ನಮಗೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತಾರೆ. ಅವರೊಬ್ಬರು ಅಂತಲ್ಲ, ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ. ದಯವಿಟ್ಟು ನೀವು ಬ್ಯಾಡ್ ಕಮೆಂಟ್ ಮಾಡಿ ಅವ್ರು ರಿಪ್ಲೈ ಮಾಡಿ, ಯಾರಿಗೂ ಒಬ್ಬರಿಗೊಬ್ಬರೇ ಯಾರು ದ್ವೇಷ ಬೆಳೆಸ್ಕೋಬೇಡ್ರಿ, ಮಾಡಕ್ ಹೋಗ್ಬೇಡ್ರಿ. ಯಾಕಂತೇಳಿದ್ರೆ ನಾವು ಬ್ಲಾಗ್ ಎಷ್ಟು ಪ್ರೀತಿಲಿಂತ ಮಾಡ್ತೇವಂತ ಹೇಳಿದ್ರೆ, ನಮ್ಮ ಜೀವನ ನಾವು ನಿಮಗೆ ತೋರಿಸ್ತೇವಂತ ಹೇಳಿದ್ರೆ, ನೀವೆಲ್ಲ ನೋಡ್ತೀರಂತೇಳಿ ನಾವು ತೋರಿಸ್ತೇವಿ. ಸೊ ಹಿಂಗಾಗಿ ಒಬ್ಬರಿಗೊಬ್ಬರು ಯಾರು ಬ್ಯಾಡ್ ಕಮೆಂಟ ಮಾಡಕ್ ಹೋಗ್ಬೇಡ್ರಿ. ಆಮ್ಯಾಗ ನಮಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ, ನಮಗೆ ಭಾಳ ಅಂದ್ರೆ ಭಾಳ ಚಲೋ ಅನಿಸ್ತೈತಿ. ಆಮ್ಯಾಗ ನಾವು ಇನ್ನೊಂದು ಚಾನಲ್ ಶುರು ಮಾಡೀವಿ, ಕಾಮೆಡಿ ಚಾನಲ್ ಒಂದೆಲ್ಲರಿ. ನಮಗೆ ಕಾಮೆಡಿ ಚಾನಲ್ ಈಗ ಎರಡು ಅದಾವು.
ನಾವು ಹಿಂದಿ ಚಾನಲ್ ಮಾಡಿದ್ರಿ ಬ್ಲಾಗ್ ಅಂತ ಹೇಳಿ ಆ ಹಿಂದಿ ಚಾನಲ್ ನನಗೆ ತೆಗೆದು ಅಲ್ಲಿ ನಾ ಏನು ಮಾಡತ್ತೇನೆ ಅಂತ ಹೇಳಿದಾಗೆ ಕಾಮಿಡಿ ವಿಡಿಯೋ ಅಪ್ಲೋಡ್ ಮಾಡತ್ತೇವೆ ನಾವು ಅಂದ್ರೆ ನಮಗೆ ಎಷ್ಟು ಕಾಮಿಡಿ ಚಾನಲ್ ರೀಪ ಅಂತಂದ್ರೆ ಎರಡು ಕಾಮಿಡಿ ಚಾನಲ್ ನಮ್ಮ ಒಂದು ಹೊಸಾದ ಒಂದು ಹಳೆಯದ ಸೋ ಎರಡು ಚಾನಲ್ಗೆ ನೀವು ಸಪೋರ್ಟ್ ಮಾಡಾಗತ್ತೀರಿ ಎರಡು ಚಾನಲ್ ನೀವು ಆ ಹಿಂದಿ ತೆಗೆದು ಅಲ್ಲಿ ಬ್ಲಾಗ್ ಇದೆನ್ರೆ ಕಾಮಿಡಿ ಹಾಕಕ ಅಲ್ಲಿ ಏನು ಕಾರಣ ಅದನ್ನ ಸ್ವಲ್ಪ ಹೇಳ್ಬಿಡ್ರಿ ಅಂದ್ರೆ ಅಲ್ಲಿ ಹೆಂಗಪ್ಪ ಅಂತಿದ್ರೆ ನಮ್ಮ ಹಿಂದಿ ವಿಡಿಯೋಸ್ ಮನ ಯಾರು ನೋಡಂಗಿಲ್ಲ ಯಾಕೆ ಯಾರು ನೋಡಂಗಿಲ್ಲ ಅಂತಿದ್ರೆ ನಮ್ಮ ಕಾಮಿಡಿ ಕನ್ನಡ ಚಾನಲ್ ಆಗಲಿ ನಮ್ಮ ಕಾಮಿಡಿ ಚಾನಲ್ ಆಗಲಿ ಯಾರು ನೋಡ್ತಾರಲ್ಲ ಅದರ ತಳಗ ನಮ್ಮದು ಈ ಹೊಕ್ಕೇತಿ ಆಮೇಲೆ ನಮಗೆ ಏನಪ್ಪ ಅಂತ ಇದ್ರಲ್ಲಿ ಹಿಂದಿ ಮಾತಾಡೋ ಸ್ವಲ್ಪ ಹಿಂದೆ ಮುಂದೆ ಆಕೇತಿ ಯಾಕೆ ಹಿಂದೆ ಮುಂದೆ ಆಕೇತ್ರಿಪ್ಪ ಅಂತ ಹೇಳಿದ್ರೆ ನಮಗೆ ಸುಮನಂದ ನಂದ ಮದುವೆ ಆಗಿ ಕಡಿಮೆ ಕಡಿಮೆ ಅಂದ್ರು ರೀ 1500 ವರ್ಷ ಆತ 15 ವರ್ಷ ಆತ್ರಿ 15 ವರ್ಷದಿಂದ ನಾನು ಸುಮನ ಕನ್ನಡನ ಮಾತಾಡ್ಕೊಂತ ಬರಾಕತ್ತೇವಿ ಹಿಂಗಾಗಿ ನಾನು ಆ ಚಾನಲ್ ತೆಗೆದೀಗ ಅಲ್ಲಿ ನಾನು ಕಾಮಿಡಿ ವಿಡಿಯೋ ಅಪ್ಲೋಡ್ ಮಾಡತ್ತೀನಿ ಅಂದ್ರೆ ಮತ್ತೆ ನೀವು ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ ಅಲ್ಲೇ ಬೇರೆ ಬರ್ತೈತಿ ವಿಡಿಯೋ ಇಲ್ಲೇ ಬೇರೆ ಬರ್ತೈತಿ ನಿಮಗೆ ನೋಡಾಕ ಎಂಟರ್ಟೈನ್ಮೆಂಟ್ ಸಂಬಂಧ ನಿಮಗೆ ಏನು ಕೊರ್ತಿರಂಗಿಲ್ಲ ಅಲ್ಲೇ ಬೇರೆ ಕಾಮಿಡಿ ವಿಡಿಯೋ ಬರ್ತೈತಿ ಇಲ್ಲೇ ಬೇರೆ ಬರ್ತೈತಿ ಸೊ ನಮಗೆ ನಮ್ಮ ಚಾನಲಿಗೆ ನೋಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ಆಮ್ಯಾಗ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ರಿಪ್ಪ ಅಂತ ಹೇಳಿದ್ರೆ ನಮ್ಮ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡಾಗ್ತೀರಿ ಅಂತ ಹೇಳಿದ್ರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಆಮ್ಯಾಗ ಒಂದು ಲೈಕ್ ಮಾಡ್ರಿ ಲೈಕ್ ಕೊಡೋದಂತೂ ನೀವು ಯಾರು ಮರ್ಯಾಕನು ಹೋಗ್ಬೇಡ್ರಿ ಅವರು ಒಂದೊಂದು ನಮ್ಮ ಪ್ರತಿಯೊಂದು ವಿಡಿಯೋಕ್ಕೂ ಒಂದೊಂದು ಲೈಕ್ ಹೆಂಗಪ್ಪ ಅಂತ ಹೇಳಿದ್ರೆ ನಿಮ್ಗಳ ಆಶೀರ್ವಾದ ಇದ್ದಂಗ್ರಿ ನಮಗೆ ಆಮ್ಯಾಗ ನೀವು ಲೈಕ್ ಮಾಡಿದ್ರಿ ನೀವು ಒಂದು ಒಳ್ಳೆ ಕಮೆಂಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಮಗೂ ಬ್ಲಾಗ್ ಮಾಡಕ್ಕೆ ನಮಗೆ ಕಾಮಿಡಿ ವಿಡಿಯೋ ಮಾಡಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಕೈತಿ ಒಂದು ಹುರುಪು ಬರ್ತೈತಿ ಒಂದು ಹುಮ್ಮಸ್ಸು ಬರ್ತೈತಿ ಇವ್ರು ನೋಡಿ ಎಲ್ಲ ನಮ್ಗೆ ಎಷ್ಟೋ ಸಪೋರ್ಟ್ ಮಾಡಕತ್ತಾರ ಮತ್ತೆ ನಾವು ಇನ್ನೂ ಚಲೋ ಮಾಡ್ಬೇಕು ಇನ್ನೂ ಚಲೋ ಮಾಡ್ಬೇಕು ಅಂತೇಳಿ ನಾವು ಮುಂದೆ ಹೋಗಕ್ಕೆ ಪ್ರಯತ್ನ ಪಡ್ತೀವಿ ನಾವು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ರಿಪ್ಪ ಅಂತ ಹೇಳಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ನಾನು ನಿಮಗೆ ಬೆಟ್ಟ ಹಾಕಿವಂತ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ